ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಬಟಾಣಿದ ಒಂದು ಐಟಂ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಕೋವಾ ಮಟರ್ ಮನ್ ಭಾಯಿ. ಕೋವಾ ಮಟರ್ ಮನ್ ಭಾಯಿ. ಮನ ಭಾಯಿ ಅಂದರೆ ಮನಸ್ಸಿಗೆ ಪ್ರಿಯವಾದದ್ದು, ಮನಸ್ಸಿಗೆ ಹತ್ತಿರವಾದದ್ದು ಅಂತ. ಕೋವಾ ಮಟರ್ ಮನ್ ಭಾಯಿ ಇದನ್ನು ತಿಂದುಬಿಟ್ರೆ ಮನಸ್ಸಿಗೆ ಭಾಳ ಪ್ರಿಯವಾಗುತ್ತೆ, ಅದಕ್ಕೋಸ್ಕರ ಆ ಹೆಸರಿಟ್ಟಿದ್ದೀನಿ. ಓಕೆ, ಕೋವಾ ಮಟರ್ ಮನ ಭಾಯಿ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ನೋಡ್ಕೊಂಬೋಣ. ನಾನು ಫ್ರೆಶ್ ಆಗಿ ಸುಲಿದಿರೋ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ತುರಿದಿಟ್ಟುಕೊಂಡಿರ್ತಕ್ಕಂಥ ಕೋವಾ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಮೆಣಸಿನ ಪುಡಿ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತುಪ್ಪ, ಸ್ವಲ್ಪ ಅರಿಶಿನ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಮತ್ತು ಗರಂ ಮಸಾಲ ಪುಡಿ. ಇವೆಲ್ಲ ನಮ್ಮ ಕೋವಾ ಮಟರ್ ಮನ ಭಾಯಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈ ಕೋವಾ ಮಟರ್ ಮನ ಭಾಯಿ ಮಾಡೋದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಒಂದು ಪ್ಯಾನ್ ಇಡೋಣ. ಈ ಪ್ಯಾನಿಗೆ ತುಪ್ಪ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈಗ ಇದು ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಬಣ್ಣ ಬಿಡುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬಣ್ಣ ಬಿಟ್ಕೊಳ್ಬೇಕು. ಇದಕ್ಕೆ ನಾವಿವಾಗ ಕೋವಾ ಹಾಕೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ ಮತ್ತು ಮಸಾಲೆಗಳನ್ನು ಹಾಕ್ಬಿಡೋಣ. ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನದ ಪುಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂಚೂರು ನೀರು ಹಾಕೋಣ ಗ್ರೇವಿ ಆಗೋದಕ್ಕೆ. ಫಸ್ಟ್ ಕ್ಲಾಸ್. ಈಗ ಇದಕ್ಕೆ ನಾವು ಮೊಸರು ಹಾಕೋಣ. ಮತ್ತು ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ಮತ್ತೆ ಇದರ ಜೊತೆಗೆ ಮಿಕ್ಸ್ ಮಾಡೋಣ. ನಮ್ಮ ಈ ಫಸ್ಟ್ ಕ್ಲಾಸ್ ಆಗಿರೋ ಕೋವಾ ಮಟರ್ ಮನ್ ಭಾಯಿ ರೆಡಿಯಾಗಿದೆ. ಎಣ್ಣೆ ಮೇಲೆ ತೇಲ್ತಾ ಇದೆ. ಇದನ್ನು ನಾನು ಟೇಸ್ಟ್ ಮಾಡಬೇಕು. ಅನ್ಬಿಲೀವಬಲ್. ಸೂಪರ್, ಎಕ್ಸ್ಟ್ರಾಆರ್ಡಿನರಿ. ಈ ಮಟರ್ ಇದೆಯಲ್ಲ ಅದು ಹಾಗೆ ಇದೆ, ಮುಟ್ಟಿದ್ರೆ ಮೆತ್ತಗಿದೆ, ಬಾಯಿಗೆ ಹಾಕೊಂಡ್ರೆ ಒಂಥರ ಖುಷಿ ಕೊಡ್ತದೆ. ಓಕೆ, ಇರಿವೆ. ಈಗ ಇದನ್ನು ಫೈನಲ್ ಟಚಸ್ ಕೊಟ್ಬಿಡೋಣ. ಫೈನಲ್ ಟಚಸ್ ಏನಂದರೆ ನಾವು ಇದು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದಕ್ಕೆ ಹಾಕೋಣ. ಕೋವಾ ಮಟರ್ ಮನ್ ಭಾಯಿ ಬೇಕಾಗುವ ಪದಾರ್ಥಗಳು ಬಟಾಣಿ, ಕೋವಾ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಅರಿಶಿನ ಪುಡಿ, ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ತುಪ್ಪ, ಮೊಸರು ಮತ್ತು ಉಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ ತುಪ್ಪ, ಈರುಳ್ಳಿ ಹಾಕಿ ಹೊಂಬಣ್ಣಕ್ಕೆ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೋವಾ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಟೊಮ್ಯಾಟೊ, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಮೊಸರು, ಬಟಾಣಿ, ಉಪ್ಪು ಹಾಕಿ ಕುದಿಸಿ. ಅದು ಚೆನ್ನಾಗಿ ಕುದ್ದು ತುಪ್ಪ ತೇಲುವಂತಾದಾಗ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿದರೆ ಕೋವಾ ಮಟರ್ ಮನ್ ಭಾಯಿ ರೆಡಿ.